ಏನು ಬಲವಂತವಾಗಿ ಮತಾಂತರ ಮಾಡುವಂತದಕ್ಕೆ ನಿಷೇಧ ಈ ಹಿಂದೆನೇ ಇದೆ ಬಲವಂತವಾಗಿ ಏನೇ ಅಥವಾ ಆಮೇಶ ಕೊಟ್ಟು ಬಲ ಮತಾಂತರ ಮಾಡಿದಂತ ಸಂದರ್ಭದಲ್ಲಿ ಅದು ತಪ್ಪು ಬಹುಶಃ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ಮತಾಂತರ ಮಾಡುವಂತದ್ದು ಎಷ್ಟು ತಪ್ಪು ಅಂತಿರೋ ಅದಕ್ಕಿಂತ ದೊಡ್ಡ ಅಪರಾಧ ಪಕ್ಷಾಂತರ ಮಾಡಿಸುವಂತದ್ದು ನಿಮ್ಮ ಸರ್ಕಾರ ಬಂದಿರದೆ ಪಕ್ಷಾಂತರ ಮಾಡಿ ಸೋ ಇದು ನೀವು ನೀತಿ ಪಾಠ ಹೇಳುವಂತದಕ್ಕೆ ನಿಮಗೆ ಅರ್ಹತೆ ಇಲ್ಲ ಈ ಕಾನೂನು ವಿರುದ್ಧ ಅನ್ನೋದಲ್ಲ ನಾವು ಸಂವಿಧಾನದಲ್ಲೇ ಇರುವಂತ ಅಂಶಗಳನ್ನ ನೀವು ತಂದಿರಾ ಅದಕ್ಕೆ ಇನ್ನಷ್ಟು ಮಸಾಲೆಗಳನ್ನ ಹಚ್ಚಿ ನೀವು ಈ ಬಿಲ್ಲನ್ನ ತರುವಂತದ್ದು ಮತ್ತೆ ಜನರಲ್ಲಿ ವಿರೋಧ ವ್ಯಕ್ತಪಡಿಸುವಂತದ್ದು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ನೀವು ವೈಮನಸ್ಸು ಕಟ್ಟುವಂತ ಅವಕಾಶ ನೀವು ಹೆಚ್ಚು ಮಾಡಿ ಕೊಡ್ತಾ ಇರೋದ್ರಿಂದ ಯಾಕಂದ್ರೆ ಜನಪರ ಇರುವಂತ ಯಾವುದೇ ಸರ್ಕಾರ ನೋಡಿ ಇವತ್ತು ನಮ್ಮ ದುರಂತ ಪ್ರತಿಯೊಂದೂ ಸಂಖ್ಯೆ ಬಲದ ಮೇಲೆ ನಡೀತಾ ಇರುವಂತ ಕಾರ್ಯಗಳು ಈಗ ಇವತ್ತು ಏನು ಧರ್ಮ ಸ್ವಾತಂತ್ರ್ಯ ಏನು ಒಂದು ಬಿಲ್ ತಂದಿದ್ದಾರೆ ಅಸೆಂಬ್ಲಿನಲ್ಲಿ ಗಲಾಟಿಗಳ ಮಧ್ಯೆನೂ ಅವರು ಪಾಸ್ ಮಾಡಿಕೊಂಡ್ರು ನಾವು ಯಾವ ಕಾರಣಕ್ಕೆ ವಿರುದ್ಧ ಮಾಡಿದ್ದೀವಿ ಅನ್ನೋದನ್ನು ಈಗಾಗಲೇ ವ್ಯಾಖ್ಯಾನ ಮಾಡಿ ನಾನು ಹೇಳಿದ್ದೇನೆ ಅವರು ತಂದಂಥ ಮಸೂದೆಗಳನ್ನ ವಿರೋಧ ವ್ಯಕ್ತಪಡಿಸಿ ಅವರು ಏನು ಧರಣಿ ಮಾಡ್ತಾಯಿದ್ರು ಕೊನೆಗೆ ಕೇಂದ್ರ ಸರ್ಕಾರ ಬಿಲ್ಗಳನ್ನ ವಾಪಸ್ ತಗೊತ್ತು ಆದರೆ ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರಗಳು ಆ ರಾಜ್ಯದಲ್ಲಿ ತಂದಂಥ ಬಿಲ್ಗಳನ್ನ ವಾಪಸ್ ತೆಗಿಬೇಕಲ್ಲ ಇವತ್ತು ಭಾಳ ನೇರವಾಗಿ ಹೇಳ್ತಾರೆ ನಾವು ತಂದಂಥ ತಿದ್ದುಪಡಿಗಳನ್ನ ವಾಪಸ್ ಪಡೆಯಲ್ಲ ಅಂತ ಸೊ ಹಾಗಾಗಿ ಒಂದೇ ಪಕ್ಷದಲ್ಲಿ ಇರುವಂಥ ಗೊಂದಲಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಇದರಿಂದ ಯಾವುದೇ ರೀತಿಯ ನಿರೀಕ್ಷೆ ನಾವು ಮಾಡೋಕ್ಕಾಗಲ್ಲ ಸುಗ್ರೀವಾಜ್ಞೆ ತರುವಂಥದ್ದಕ್ಕೂ ಇವರು ಮುಂದಾಗ್ಬೋದು ಅದನ್ನು ಪ್ರಶ್ನೆ ಮಾಡುವಂಥದ್ದು ಮತ್ತು ಹೋರಾಟ ಮಾಡುವಂಥದ್ದಕ್ಕೆ ನಾವು ಸಿದ್ಧರಾಗಿದ್ದೇವೆ